ಯುವಕನ್ ಓರ್ವನನ್ನ ಆತನ ಸ್ನೇಹಿತರಿಬ್ರು ಸೇರಿಕೊಂಡು ಕತ್ತಿಯಿಂದ ಕಡಿದು ಕೊಲೆ ನಡೆಸಿದಂತಹ ಘಟನೆ. ಬಂಟ್ವಾಳದ ಕೈಕಂಬದ ತಲಪಾಡಿ ಎಂಬಲ್ಲಿ ಇವತ್ತು ಮಧ್ಯರಾತ್ರಿ ನಡೆದಿದೆ. ಶಾಂತಿ ಅಂಗಡಿ ನಿವಾಸಿ ಮೊಹಮ್ಮದ್ ಆಶೀಫ್ ಕೊಲೆಯಾದಂತಹ ಯುವಕ, ಆತನ ಸ್ನೇಹಿತ ನೌಫಾಲ್ ಮತ್ತು ಇನ್ನೊಬ್ಬ, ಆತನ ಮಾಹಿತಿಯೂ ಸಿಕ್ಕಿಲ್ಲ, ಇಬ್ರು ಸೇರಿಕೊಂಡು ಕತ್ತಿಯಿಂದ ಕಡಿದು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಬ್ರು ಕೂಡ ಗಾಂಜಾ ವ್ಯಸನಿಗಳು ಅನ್ನುವಂತಹ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ. ತಲಪಾಡಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವಂತಹ ಹೋಟೆಲ್ ಒಂದರ ಸಮೀಪದಲ್ಲಿ ರಾತ್ರಿ 1 ಗಂಟೆಯ ವೇಳೆ ಮಾತಿಗೆ ಮಾತು ಬೆಳೆದು ಗಾಂಜಾ ವಿಚಾರದಲ್ಲಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ. 3 ಗಾಂಜಾ ಸೇವಕರು ಮತ್ತು ಮಾರಾಟಗಾರರು ಎಂಬ ಮಾತುಗಳು ಸ್ಥಳೀಯರಿಂದ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಗಾಂಜಾ ವಿಚಾರದಲ್ಲಿ ಗಲಾಟೆಗಳು ನಡೆಯುವಂಥದ್ದು ಹೆಚ್ಚಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಆ ಭಾಗದ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಪೊಲೀಸರು ಗಾಂಜಾ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸಿ ಬಂಟ್ವಾಳದಲ್ಲಿ ಶಾಂತಿ ನೆಲೆಸಬೇಕು ಅಂತ ಆ ಭಾಗದ ಜನರ ಒತ್ತಾಯ ಆಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ, SI ಅವಿನಾಶ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಂದರೆ ಇದು ಗಾಂಜಾ ವಿಚಾರದಲ್ಲಿ ಆಗಿರತಕ್ಕಂತಹ ಗಲಾಟೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾದಂತಹ ಮಾಹಿತಿಗಳಿಂದ ಸಿಗ್ತಾ ಇರುವಂಥ ಅಪ್ಡೇಟ್ಗಳು. ಪ್ರಮುಖವಾಗಿ ಗಾಂಜಾ ವಿಚಾರಕ್ಕೆ ಇವರ ನಡುವೆ ಗಲಾಟೆ ನಡೆದಿದೆ ಮತ್ತು ಹೆಚ್ಚು ಈ ಭಾಗದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾ ಇದೆ. ಗಾಂಜಾ ವಿಚಾರಗಳಲ್ಲಿ ಗಲಾಟೆಗಳಾಗ್ತಾ ಇರುವಂಥದ್ದು ಮತ್ತು ಈ ಮೂವರು ಕೂಡ ಇವರು ಗಾಂಜಾ ಪ್ರಮುಖವಾಗಿ ಗಾಂಜಾ ವಿಚಾರದಲ್ಲಿ ಒಂದಷ್ಟು ಲಿಂಕ್ ಇದೆ ಇವರಿಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಪ್ರಮುಖವಾಗಿ ಗಾಂಜಾ ವಿಚಾರದಲ್ಲಿ ಇವ ಮೂವರ ನಡುವೆ ಗಲಾಟೆ ನಡೆದಿದೆ, ಅದರಲ್ಲಿ ಮಾತಿಗೆ ಮಾತು ಬೆಳೆದು ಇದು ಕೊಲೆಯ ತನಕ ಹೋಗಿರ್ತಕ್ಕಂಥದ್ದು. ಶಾಂತಿ ಅಂಗಡಿ ನಿವಾಸಿ ಮೊಹಮ್ಮದ್ ಆಶಿಫ್ನನ್ನು ಈಗ ಕೊಲೆಗೈದಿರ್ತಕ್ಕಂಥದ್ದು. ಓರ್ವ ಆರೋಪಿ ನೌಫಲ್ ಅನ್ನುವಂಥ ಮಾಹಿತಿ ಇದೆ, ಇನ್ನೊಬ್ಬನ ಹೆಸರು ಸಿಕ್ಕಿಲ್ಲ ಅನ್ನುವಂಥದ್ದು. ಅಂದರೆ ಆತನ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಕತ್ತಿಯಿಂದ ಕಡಿದು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ಗಳು ಸಿಗ್ತಾ ಇದೆ.